ನಮಸ್ಕಾರ. ಉಡುಪಿ ರಾಶ್ ಗರಂದವ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ಸ್ವಾಗತ. ನನ್ನ ಹೆಸರು ಉಡುಪಿ ರಾಜ್, ಅಂದರೆ ಉಡುಪಿ ರಜನಿಕಾಂತ್ ಶೆಣೆ ಅಂತೇಳಿ. ನನಗೀಗ 66 ವರ್ಷ ವಯಸ್ಸು. ನಾನು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಪಡೆದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸುಮಾರು 22 ವರ್ಷ ಕೆಲಸ ಮಾಡಿ ಸ್ವಯಂ ನಿವೃತ್ತಿ ಪಡ್ಕೊಂಡು 2001 ಉಡುಪಿ ರಾಜ್ ಮಲ್ಟಿಮೀಡಿಯಾ ಪ್ರೊಫೆಷನಲ್ಸ್ ಅಂತೇಳಿ ನನ್ನದೇ ಸ್ವೋದ್ಯೋಗವನ್ನು ಸ್ಥಾಪಿಸಿ ಅದರಲ್ಲಿ ಒಂದು 15 ವರ್ಷ ಕೆಲಸ ಮಾಡಿದೆ. ಹಾಗೆ 2001 2016 ನಾನು ಆ ಮಲ್ಟಿಮೀಡಿಯಾ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಿ ವಿಡಿಯೋ ಮತ್ತು ಆಡಿಯೋ ಸಂಕಲನ, ಸಾಕ್ಷ್ಯಚಿತ್ರ ತಯಾರಿಸೋದು, ಜಾಹೀರಾತುಗಳನ್ನು ತಯಾರಿಸೋದು ಎಲ್ಲ ಕಲಿತ್ಕೊಂಡು ಅದನ್ನು ಮಾಡಿ ನನ್ನ ಇಡೀ ನಿವೃತ್ತಿ ವಯಸ್ಸು ಪೂರ್ಣವಾಗುವವರೆಗೆ, ನಾನಂದರೆ ಹಿರಿಯ ಅನ್ನುವ ಸ್ಥಾನಮಾನ ಸಿಗುವವರೆಗೆ ಆ ಕೆಲಸ ಮುಂದುವರಿಸ್ಕೊಂಡು ಹೋದೆ. ಹಾಗೆ 2016 ನಾನು ಸಂಪೂರ್ಣ ನಿವೃತ್ತನಾಗಿ ನನಗೆ ಆಸಕ್ತಿ ಇರುವಂಥ ಈ ಅಡುಗೆ ಅಥವಾ ಈ ಸಾಕ್ಷ್ಯಚಿತ್ರ ತಯಾರಿಸೋದಾಗಲಿ ವಿಲಾಗ್ ಮಾಡೋದಾಗಲಿ ಅಂಥದ್ದೆಲ್ಲ ಮುಂದುವರಿಸ್ಕೊಂಡು ಹೋಗಿದ್ದೇನೆ. ಹಾಗೆ ನನಗೆ ಬರೆಯುವ ಹವ್ಯಾಸ ಉಂಟು, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೇನೆ. ಹಾಗೆ ಹಲವಾರು ಹವ್ಯಾಸಗಳನ್ನು ಅಂಟಿಸಿಕೊಂಡ ನನಗೆ ಈ ನನ್ನ 40 ವರ್ಷ ಅಡುಗೆ ಅನುಭವ ಉಂಟು. ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಉಂಟಾಯಿತು. ಹಾಗೆ ಒಂದೊಂದಾಗಿ ನಾನು ಕಲಿತು ಮಾಡಿದ್ದು ಏನಿದೆ ಜೀವನದಲ್ಲಿ ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನನ್ನದೇ ಅನ್ನುವ ಪ್ರಯೋಗಗಳು ಹಲವಾರಿವೆ. ಆ ಪ್ರಯೋಗಗಳಿಂದ ನಾನು ತಯಾರಿಸಪಡಿಸಿದ ಎಲ್ಲೂ ಸಿಗದಂಥ ವಿಶಿಷ್ಟವಾದ ಖಾದ್ಯಗಳು, ಅವುಗಳನ್ನು ಪ್ರಸ್ತುತ ಮಾಡ್ತಾ ಇದ್ದೇನೆ. ಇದರಿಂದಾಗಿ ಮನೆಯಲ್ಲಿ ಅಡುಗೆ ಮಾಡುವವರು, ಹೊಸದಾಗಿ ಮದುವೆ ಆಗಿ ಸೆಟ್ಲ್ ಆದವರು ಅಥವಾ ಈ ಕ್ಲೌಡ್ ಕಿಚನ್ ಅಂತ ಹೇಳ್ತೇವೆ ಅದನ್ನು ಮಾಡಿ ಆ ಕ್ಲೌಡ್ ಕಿಚನಲ್ಲಿ ಖಾದ್ಯಗಳನ್ನು ತಯಾರಿಸಿ ಮಾರುವವರು, ಅದರಿಂದ ವೃತ್ತಿ ಜೀವನ ನಡೆಸುವವರು, ಅವರಿಗೆಲ್ಲ ಸಹಾಯಕವಾಗಲಿ ಪೂರಕವಾಗಲಿ ಅಂತೇಳಿ ನನ್ನ ಒಂದು ಪ್ರಯತ್ನ. ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಇದ್ದೇ ಇದೆ ಅಂತ ನನ್ನ ನಂಬಿಕೆ. ಹಾಗೆ ಮೊತ್ತ ಮೊದಲನೆಯದಾಗಿ ನಾನು ಪ್ರಸ್ತುತಪಡಿಸ್ತಾ ಇರೋದು ಒಂದು ಸುಲಭ ಸರಳ ಖಾದ್ಯ, ಅಂದರೆ ಒಂದು ತಿಂಡಿ. ಇದನ್ನು ಬೆಳಿಗ್ಗಿನ ಉಪಹಾರವಾಗಿ ಸೇವಿಸ್ಬೋದು ಅಥವಾ ಸಂಜೆ ವೇಳೆ ಕಾಫಿ ಕುಡಿಯುವಾಗ ತಿನ್ಬೋದು. ಇದು ಮೊತ್ತ ಮೊದಲನೇ ನನ್ನ ಅಡುಗೆ ಮೇಲೆ ನಾನು ಬರೆದ ಲೇಖನ, ಪಾಕವಿಧಾನ. ಅದು ಇದೇ ಖಾದ್ಯದ ಮೇಲೆ ಆಗಿತ್ತು. ಅದು 2006 mangalurian.com ಅಂತೇಳಿ ಒಂದು ವೆಬ್ಸೈಟಲ್ಲಿ ನಾನು ಪ್ರಸ್ತುತಪಡಿಸಿದ್ದೆ. ಅದು ಪಬ್ಲಿಷ್ ಆಗಿತ್ತು ಆಗ. ಅದರ ನಂತರ ನನ್ನದೇ ಬ್ಲಾಗ್ ಉಡುಪಿ ರಾಶ್ ಗರಂತವ ಅಂತ ನಾನು 2012 ಪ್ರಾರಂಭಿಸಿದಾಗ ಆಗಲೂ ಮೊದಲನೇ ಲೇಖನ ಅದು ಇದೇ ಖಾದ್ಯ ಆಗಿತ್ತು. ಅದೇ ರೀತಿ ಈ ಪಾಕವಿಧಾನಗಳ ವಿಡಿಯೋ ತಯಾರಿಸುವಾಗ ಅದೇ ಖಾದ್ಯವನ್ನು ನಾನು ಮೊದಲನೇ ಖಾದ್ಯವಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರ ಹೆಸರು ಹೆಸರುಬೇಳೆ ಉಸ್ಲಿ. ನಮ್ಮ ಕೊಂಕಣಿಯಲ್ಲಿ ಮೂಗದಾಳಿ ಉಸ್ಲಿ ಅಂತ ಹೇಳ್ತೇವೆ, ಮತ್ತು ಹಿಂದಿಯಲ್ಲಿ ಮೂಂಗದಾಳು ಉಸ್ಲಿ ಅಂತೇಳಿ ಕರಿಬೋದು. ಇದೊಂದು ಪೌಷ್ಟಿಕ ರುಚಿಕರವಾದ ಖಾದ್ಯ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚೇನು ಕಷ್ಟ ಇಲ್ಲ. ಒಂದು ಸಿಂಪಲ್ ಪುಲಾವ್ ತಯಾರಿಸಿದಾಗೆ, ನೀವು ಅಕ್ಕಿಯಿಂದ ಹೇಗೆ ಪುಲಾವ್ ತಯಾರಿಸ್ತೀರಿ ಅದಕ್ಕಿಂತ ಸುಲಭ ಅಂತ ಹೇಳ್ಬೋದು ಇದನ್ನು ತಯಾರಿಸೋದು. ಇದರದ್ದು ಸಾಧಾರಣ ವಿಧಾನ ಎಲ್ಲ ಹಾಗೆ ಪುಲಾವ್ ಮಾಡಿದಾಗೆ, ಆದರೆ ಇದರಲ್ಲಿ ಏನು ಅರ್ಧೆಲ್ಲ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಕೊಚ್ಚಲು ಮಾಡಿಯೆಲ್ಲ ಹಾಕ್ಲಿಕ್ಕೆ ಉಂಟು ಒಗ್ಗರಣೆಗೆಲ್ಲ. ಅದನ್ನು ನಾನು ಒಂದೊಂದಾಗಿ ನಿಮಗೆ ಮತ್ತೆ ತೋರಿಸ್ತೇನೆ. ಈಗ ನಾವು ಹೆಸರುಬೇಳೆ ಉಸ್ಲಿ ಮಾಡೋದು ಹೇಗಂತೇಳಿ ನೋಡುವ. ಮೊದಲು ಒಂದು ಪಾತ್ರೆ, ಅಂದರೆ ಇದಕ್ಕೆ ನಾವು ಉರುಳಿ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಮತ್ತು ಇದರಲ್ಲಿ ಕೊಂಕಣಿಯಲ್ಲಿ ಉರುವಳಿ ಅಂತ ಹೇಳ್ತೇವೆ. ಇದು ನನಗೆ ಅತ್ಯಂತ ಪ್ರಿಯವಾದ ಪಾತ್ರೆ, ಯಾಕಂದರೆ ಇದರ ಬಾಯ ಅಗಲ ಉಂಟು ಮತ್ತು ಇದರಲ್ಲಿ ಹದವಾಗಿ ಬೇಯುತ್ತದೆ. ಎಂಥ ಬೇಯಿದರೆ ಸಹ ಇದು ಅನ್ನ ಬೇಯಿಸಲಿಕ್ಕೆ ಅಥವಾ ಈ ರೀತಿ ನಾವು ಉಪ್ಪು ಕರಿ ಅಂತೇವೆ, ಉಸ್ಲಿ ಅಂತೇವೆ, ಅದನ್ನೆಲ್ಲ ಒಗ್ಗರಣೆ ಆಗಲಿಕ್ಕೆ ತುಂಬ ಪ್ರಶಸ್ತವಾದ ಪಾತ್ರೆ ಇದು. ಇದು ಬೇರೆ ಬೇರೆ ಸೈಜಲ್ಲಿ ಸಿಗ್ತದೆ ಮಾರ್ಕೆಟಲ್ಲಿ, ಈ ಪಾತ್ರೆ ಅಂಗಡಿಗೆ ಹೋದರೆ ನಿಮಗೆ ಸಿಗ್ತದೆ ಇದು. ಹಾಗೆ ಇದರಲ್ಲಿ 1 ಕಪ್, 2 ಕಪ್, 3 ಕಪ್, ಹಾಗೆ ಸುಮಾರು ಒಂದು 10-20 ಜನಕ್ಕೆ ಪುಲಾವ್ ಮಾಡುವಷ್ಟು ದೊಡ್ಡ ಪಾತ್ರೆ ಸಹ ಸಿಗ್ತದೆ. ಬಿರಿಯಾನಿ ಎಲ್ಲ ಮಾಡ್ಬೋದು. ಮತ್ತು ಈ ಮೀನಿದ್ದು ಪದಾರ್ಥ, ಮೀನಿನ ಸಾರು ಅಂದರೆ ಫಿಶ್ ಕರಿ, ಅದು
ಮತ್ತೆ ಚಿಕನ್ ಕರಿ ಎಂಥದೆಲ್ಲ ಮಾಡ್ಬೋದು. ಯಾವುದೇ ಇದಕ್ಕೆ ಇದು ಬಹಳ ಉಪಯೋಗ ಬರುವ ಪಾತ್ರೆ. ಹಾಗಾಗಿ ನಾನು ಇದರಲ್ಲಿ ಮಾಡ್ತಾ ಇದ್ದೇನೆ. ನೀವು ಕಾವಲಿಯಲ್ಲಿ ಮಾಡ್ಬೋದು, ಯಾಕಂದ್ರೆ ಉಸ್ಲಿ ಅಂದ್ರೆ ಕಾವಲಿಯಲ್ಲಿ ಮಾಡುವಂತ ವಸ್ತು. ನಮ್ಮ ಅಮ್ಮ ಎಲ್ಲ ಕಾವಲಿ ಉಪಯೋಗಿಸ್ತಾ ಇದ್ರು, ಆಗ ಕಬ್ಬಿಣದ ಕಾವಲಿ ಇತ್ತು, ಈಗ ಅಲ್ಯೂಮಿನಿಯಂ ಇದೆ, ಹಿಂಡಾಲಿಯಂ ಇದೆಲ್ಲ ಬಂದಿದೆ, ತುಂಬಾ ಅನುಕೂಲಕರವಾಗಿದೆ. ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಬೋದು. ಹಾಗೆ ನಾನು ಈ ಪಾತ್ರೆಯನ್ನು ಮೊದಲು ಬಿಸಿ ಮಾಡ್ಲಿಕ್ಕೆ ಹೇಳ್ತೇನೆ. ಗ್ಯಾಸ್ ಉರಿಸುವ, ಗ್ಯಾಸ್ ಉರಿತಾ ಇದೆ, ಹಾಗೆ ಪಾತ್ರೆ ಬಿಸಿ ಮಾಡಲಿಕ್ಕಿಟ್ಟೆ. ಇನ್ನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತೋರಿಸ್ತೇನೆ. ಇದು ಒಗ್ಗರಣೆ ಹಾಕ್ಲಿಕ್ಕೋಸ್ಕರ ತೆಂಗಿನೆಣ್ಣೆ ಬೇಕು ನಮಗೆ. ತೆಂಗಿನೆಣ್ಣೆ ಇದ್ರೆ ಇದರ ಸ್ವಾದ ಅತಿ ಉತ್ತಮ. ಬೇರೆ ಎಣ್ಣೆ ಸಹ ಉಪಯೋಗಿಸ್ಬೋದು, ತುಪ್ಪ ಬೇಕಾದ್ರೆ ತುಪ್ಪ ಸಹ ಉಪಯೋಗಿಸ್ಬೋದು, ಆದರೆ ನನಗೆ ಇಷ್ಟ ಆಗೋದು ತೆಂಗಿನೆಣ್ಣೆ. ನಾವು ಮಂಗಳೂರಿನವರಿಗೆ ತೆಂಗಿನೆಣ್ಣೆ ಅಂದರೆ ಭಾರಿ, ಹಾಗಾಗಿ ನಾನು ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೇನೆ. ಈಗ ತೆಂಗಿನೆಣ್ಣೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಬರ್ತದೆ ಮಾರ್ಕೆಟಲ್ಲಿ, ಹಲವಾರು ಬ್ರ್ಯಾಂಡ್ಗಳು ಸಿಗ್ತವೆ ತೆಂಗಿನೆಣ್ಣೆ. ಅದರಲ್ಲಿ ನಾವು ನಮಗೆ ಯಾವುದು ಸೂಕ್ತ ಅಂತ ಆರಿಸುವುದು ನಮ್ಮ ಕೈಯಲ್ಲುಂಟು. ಅದಕ್ಕೆ ಏನಂದರೆ ನಾವು ಈಗ ಫಿಲ್ಟರ್ಡ್ ತೆಂಗಿನೆಣ್ಣೆ ಅಂತ ಹೇಳ್ತೇವೆ. ಫಿಲ್ಟರ್ಡ್ ತೆಂಗಿನೆಣ್ಣೆ ಅಂದರೆ ಅದರಲ್ಲಿ ನಮಗೆ ಎಣ್ಣೆದ್ದು ಪರಿಮಳ ಬೀರುವಂಥ ವಸ್ತುಗಳು ಹೆಚ್ಚು ನಾಶ ಆಗುವುದಿಲ್ಲ. ಸಿಂಗಲ್ ರಿಫೈನ್ಡ್ ತೆಂಗಿನೆಣ್ಣೆ ಅಂದರೆ ಅದರಲ್ಲೆಲ್ಲ ಕೆಲವೆಲ್ಲ ಅಂಶ ನಾಶ ಆಗ್ತದೆ. ಹಾಗಾಗಿ ನಮಗೆ ಅದರಲ್ಲಿ ಈ ಖಾದ್ಯಗಳಿಗೆ ಒಳ್ಳೆ ಸ್ವಾದ ಪರಿಮಳ ಬರುವುದಿಲ್ಲ. ಹಾಗೆ ನಾವು ಈ ಫಿಲ್ಟರ್ಡ್ ತೆಂಗಿನೆಣ್ಣೆ, ಅದರಲ್ಲೂ ಒಂದು ಉತ್ಕೃಷ್ಟವಾದ ಎಣ್ಣೆಯನ್ನು ಆಯ್ಕೆ ಮಾಡಬೇಕು. ನನ್ನ ಆಯ್ಕೆ ನೋಡಿ, ನಾವು ಮನೆಯಲ್ಲಿ ಉಪಯೋಗಿಸೋದು ಈ ಎಣ್ಣೆ. ಇದು ಕೃಷ್ಣಾ ಮಿಲ್ ಅಂತೇಳಿ ಮಂಗಳೂರಲ್ಲಿ ಬಹಳ ಒಂದು ಪ್ರಖ್ಯಾತ ಮಿಲ್, 1914ರಲ್ಲಿ ಸ್ಥಾಪನೆ ಆದದ್ದು. ಆ ಕೃಷ್ಣಾ ಮಿಲ್ಲಿನ ಎಣ್ಣೆ ಸಾಧಾರಣ ನಮ್ಮ ತಂದೆಯವರು ಮದುವೆ ಆಗಿ ಮನೆ ಮಾಡಿ ನಿಂತ, ಸಂಸಾರ ಓಡಿ ನಿಂತ ಟೈಮಿನಿಂದ, ಅಂದರೆ 1935-36ರಿಂದ ಹಿಡಿದು ಇವತ್ತಿನವರೆಗೆ ನಮ್ಮ ಮನೆಯಲ್ಲಿ ಇದೇ ಎಣ್ಣೆ ಉಪಯೋಗಿಸ್ತಾ ಇದ್ದರು. ಹೆಸರು ಬೇಳೆ ನೆನೆಸಿಟ್ಟಿದ್ದೇನೆ. 1 ಕಪ್ ಹೆಸರು ಬೇಳೆಯನ್ನು ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಡು ಸುಮಾರು 1/2 ಗಂಟೆ ನೆನೆಸಿಟ್ಟಿದ್ದೇನೆ. ಯಾಕಂದರೆ ನೆನೆಸಿಟ್ಟರೆ ಅದು ಒಂದೇ ಲೆಕ್ಕ ಇದಾಗ್ತದೆ, ಬೇಯ್ತದೆ, ಒಂದು ಗಟ್ಟಿ ಒಂದು ಮೆದು ಹಾಗೆಲ್ಲ ಬರುವುದಿಲ್ಲ, ಒಂದೇ ರೀತಿ ಇರ್ತದೆ, ಮತ್ತು ಉದುರುದುರಾಗಿ ಬರ್ತದೆ. ಪಲಾವ್ ಮಾಡುವಾಗ ಅಕ್ಕಿ ಹೇಗೆ ನೆನೆ ಹಾಕ್ತೇವೆ ಅದೇ ರೀತಿ ಇದಂಥ 1/2 ಗಂಟೆ ನೆನೆ ಹಾಕಿದರೆ ಒಳ್ಳೆಯದು. ಹಾಗೆ ಈ ಹೆಸರು ಬೇಳೆ ನೆನೆ ಹಾಕಿದ್ದು ತಗೊಂಡೆ, ಅದು ಇರಲಿ, ಹಾಗೆ ಬದಿಯಲ್ಲಿರಲಿ, ಮತ್ತೆ ಉಪಯೋಗಿಸ್ತೇವೆ. ಮತ್ತು ಇದು ಎಣ್ಣೆ, ತೆಂಗಿನ ಎಣ್ಣೆ 1 ಕಪ್ ಇದಕ್ಕೆ 1-2 ಚಮಚ ಬೇಕು, ಅಂದರೆ 2 ಟೀಸ್ಪೂನು ತೆಂಗಿನ ಎಣ್ಣೆ ಸಾಕು. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು, ಆದರೆ ಅಗತ್ಯ ಇಲ್ಲ. ತುಂಬ ಕಮ್ಮಿ ಹಾಕೋದು ಬೇಡ, ಯಾಕೆಂದರೆ ತುಂಬ ಕಮ್ಮಿ ಹಾಕಿದರೆ ಅದು ರುಚಿ ಬರೋದಿಲ್ಲ, ಮತ್ತು ಹೆಚ್ಚು ಉದುರುದುರಾಗಿ ಬರೋದಿಲ್ಲ, ಮುದ್ದೆ ಹಾಕ್ತೀವಿ. ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೆ, ಹುರುಳಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಅದರಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಚಿಕ್ಕ ಚಮಚದಲ್ಲಿ 1/4 ಚಮಚ ಅಂದರೆ 2 ಚಾ ಚಮಚ ತೆಂಗಿನ ಎಣ್ಣೆ ಹಾಕಿದೆ. ಹಾಗೆ ಸಾಸಿವೆ, ಸಾಸಿವೆ ಸಿಡಿದ ನಂತರ ಕರಿಬೇವು, ಕರಿಬೇವಿನ ಜೊತೆ ಹಸಿಮೆಣಸು ಮತ್ತು ಸಪೂರ ಕುಚ್ಚಲು ಮಾಡಿದ ಹಸಿ ಶುಂಠಿ, ಅದೆಲ್ಲ ಹಾಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಒಗ್ಗರಣೆ ಎಷ್ಟೊತ್ತು ಹುರಿಬೇಕಂದ್ರೆ ಹಸಿರು ಇದ್ದ ಹಸಿಮೆಣಸು ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಈಗ 1 ಕಪ್ ಹೆಸರು ಬೇಳೆ ಚೆನ್ನಾಗಿ ತೊಳೆದು 1/2 ಗಂಟೆ ನೆನೆಸಿ ಸೋಸಿ ಇಟ್ಟಿದ್ದೇನೆ. ಎಷ್ಟು ದೊಡ್ಡ ಲೋಟದಲ್ಲಿ ನೀವು ತಕೊಂಡಿದ್ದೀರೋ ಅದೇ ಗಾತ್ರದ ಲೋಟೆಯಲ್ಲಿ 2 ಲೋಟ ನೀರು ಸುರಿಬೇಕು. ನೀರು ಸುರಿದು ಕುದಿ ಬರಲಿಕ್ಕೆ ಬಿಡಿ. ನೀರು ಕುದಿ ಬಂದ ಹಾಗೆ ಉಪ್ಪು ಮತ್ತು ಸಕ್ಕರೆ ಸೇರಿಸಿ 1 ಲೋಟ ಹೆಸರು ಬೇಳೆಗೆ 1 ಚಾ ಚಮಚದ 1/3 ಅಂಶ ಉಪ್ಪು ಸಾಕು. ಹಾಗೆ ಸಕ್ಕರೆ ಸರಿಸುಮಾರು 1 ಚಮಚ ಸಕ್ಕರೆ, ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಸಕ್ಕರೆ ನೀವು ಹಾಕದೇ ಇದ್ರೂ ಪರವಾಗಿಲ್ಲ.
ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದಾಗಲಿ ಅಥವಾ ಡಯಟ್ ಮಾಡುವ ಪ್ರವೃತ್ತಿ ಇರುವವರು ಸಕ್ಕರೆ ಜಾಸ್ತಿ ಸೇವಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಸಕ್ಕರೆ ಹಾಕದಿದ್ದು ಆಗ್ತದೆ, ನಮ್ಮಮ್ಮ ಹಾಕ್ತಿರ್ಲಿಲ್ಲ. ಈಗ ಹೆಸರುಬೇಳೆ ಉಸಲಿ ಮಾಡಿ ನಂತರ ಸಕ್ಕರೆ ಅದರ ಮೇಲೆ ಸಿಂಪಡಿಸಿ ಅದು ಮಿಕ್ಸ್ ಮಾಡಿ ತಿನ್ನುವರು ಇದ್ದಾರೆ. ಅದರದ್ದೊಂದು ರುಚಿಯೇ ಬೇರೆ. ಚೆನ್ನಾಗಿ ಕುದಿ ಬರ್ತಾ ಉಂಟು, ಉಪ್ಪು ಸಕ್ಕರೆ ಸೇರಿಸಿದ್ದೇನೆ. ಈಗ ನೆನೆಸಿಟ್ಟ ಹೆಸರುಬೇಳೆ ಅದನ್ನು ಸುರಿತಾ ಇದ್ದೇನೆ. ಹಾಗೆ ನೆನೆಸಿಟ್ಟ ಹಸಿರುಬೇಳೆ ಸುರಿದು ಸ್ವಲ್ಪ ಕದಡಿ ಮತ್ತೊಮ್ಮೆ ಕುದಿ ಬರಲಿಕ್ಕೆ ಕಾಯಿರಿ. ಜೊತೆಗೆ ತೆಂಗಿನಕಾಯಿ ತುರಿ ಸಹ ಹಾಕಿ ಬಿಡ್ಬೋದು. ಆಮೇಲೆ ಹಾಕಿ ತಿಂದ್ರೂ ಪರವಾಗಿಲ್ಲ. ಆದ್ರೆ ಹೆಸರುಬೇಳೆ ಉಸಲಿ ಜೊತೆ ತೆಂಗಿನ ತುರಿ ಹಾಕಿ ಬೇಯಿಸಿದ್ರೆ ಜಾಸ್ತಿ ಹೊತ್ತು ಇಡ್ಬೋದು, ಅದು ಕೆಡುವುದಿಲ್ಲ, ಹಳಸಿ ಹೋಗುವುದಿಲ್ಲ. ಈಗ ಮತ್ತೊಮ್ಮೆ ಕುದಿ ಬಂತು. ಹಾಗೆ ದೊಡ್ಡ ಉರಿಯ ಮೇಲೆ ಒಂದು 5-7 ನಿಮಿಷ ಬೇಯಿಸಬೇಕು, ಪಾತ್ರೆ ಬಂದ್ ಮಾಡಬಾರ್ದು. ಹಾಗೆ ಒಗ್ಗರಣೆ ಹಾಕಿ ಎಲ್ಲ ಬಾಕಿ ಇತರ ಸಾಮಗ್ರಿಗಳು ಅಂದ್ರೆ ಉಪ್ಪು ಸಕ್ಕರೆ ಮತ್ತೆ ತೆಂಗಿನಕಾಯಿ ತುರಿ ಅದೆಲ್ಲ ಹಾಕಿ ಈಗ ಕುದಿ ಬಂದಿದೆ. ಅದರಲ್ಲಿ ಹೆಸರುಬೇಳೆ ಬೆಳೀತಾ ಉಂಟು. ಒಗ್ಗರಣೆ ಹೊತ್ತಿಗೆ ಈ ಕುದಿಯುವ ನೀರಿನಲ್ಲಿ ಬೆಳೀತಾ ಉಂಟು. ಒಂದು 5-7 ನಿಮಿಷ ಬೇಯಿಸುವ ನಂತರ ಈ ಪಾತ್ರೆಯನ್ನು ಮುಚ್ಚಿ ಸಣ್ಣ ಉರಿಯ ಮೇಲೆ ಇಟ್ಟರೆ ಅದರಷ್ಟಕ್ಕೆ ಅದು ಬೆಂದು ಬರ್ತದೆ. ಎಲ್ಲ ಬೆಂದು ತಯಾರಾಗಲಿಕ್ಕೆ ಒಂದು 12-15 ನಿಮಿಷ ಬೇಕು. ಈಗ ಈ ನೀರು ಹೀರಿಕೊಳ್ತದೆ. ನಾವು ಬೇಯಿಸ್ತಾ ಹೋದಾಗೆ ಹೆಸರುಬೇಳೆ ನೀರು ಹೀರಿಕೊಳ್ತದೆ. ಹಾಗೆ ಹೀರಿಕೊಂಡು ಅದು ದಪ್ಪಾಗ್ತದೆ. ಅಲ್ಲಿವರೆಗೆ ನಾವು ಬೇಯಿಸಿ ಆಗ ಬಂದು ಮಾಡಬೇಕಂತಿಲ್ಲ. ಪಾತ್ರೆ ಮತ್ತೆ ಸಣ್ಣ ಉರಿ ಮಾಡಿ ಬಂದು ಮಾಡಿ 7-8 ನಿಮಿಷ ಬೇಯಿಸಿ. ಈಗ ಸುಮಾರು ಒಂದು 5 ನಿಮಿಷ ಬೆಂದಿದೆ. ಇದು ಬೇಯ್ತಾ ಇದ್ದಾಗ ಒಂದು ಕತೆ ಹೇಳ್ತದೆ, ಒಂದು ಸ್ವಾರಸ್ಯಕರವಾದ ಕತೆ. ನಮ್ಮ ಕೊಂಕಣಿಯಲ್ಲಿ ಅಂದ್ರೆ ನಮ್ಮ ಲೋಡತಾರ ಸುತ್ತ ಬ್ರಾಹ್ಮಣ ಕೊಂಕಣಿಯಲ್ಲಿ ಅದನ್ನು ಮೂಗದಾಳಿಸಲಿ ಅಂತ ಕರೀತೀವಿ. ಈ ಹೆಸರು ಒಂದು ಬೇರೆ ವಿಷಯಕ್ಕೆ ಉಪಯೋಗ. ಅದೇನಂದ್ರೆ ಈಗ ಯಾರನ್ನಾದರೂ ಮನೆಯನ್ನು ಹೊರಗೆ ಓಡಿಸಿದ ಅಥವಾ ಕೆಲಸದಿಂದ ತೆಗೆದಾಗ ಅದಕ್ಕೆ ಉಸ್ಲಿ ಕೊಟ್ಟೆವ ಅಂತ ಹೇಳ್ತೇವೆ. ಅವನಿಗೆ ಉಸ್ಲಿ ಕೊಟ್ಟೆವ, ಅವಳಿಗೆ ಉಸ್ಲಿ ಕೊಟ್ಟಾಗ ಹಾಗೆ ಅಂದ್ರೆ ತೆಗ್ದಾಕಿದ್ದೇವೆ ಅಂತ ಹೇಳಿ ಅಥವಾ ಕಳಿಸ್ಬಿಟ್ಟೆವು ಅಂತ. ಅದಕ್ಕೆ ಗೂಢಾರ್ಥ ಆಗಿ ಅದು ಉಸ್ಲಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಅರ್ಥ ಆಗ್ತದೆ ಅಂತ ಹೇಳಿ ಅವರಿಗೆ ಮೂಗದಾಳಿ ಕೊಟ್ಟೆ ಅಂತ ಹೇಳಿದ್ರು. ಅಂದ್ರೆ ಮೂಗದಾಳಿ ಅಂದ್ರೆ ಯಾರಿಗೂ ಅರ್ಥ ಆಗುದಿದೆ. ಹಾಗೆ ನಮ್ಮ ತಂದೆಯವರ ಒಬ್ಬರು ಆಪ್ತ ಮಿತ್ರ ಸಂಜೀವ್ ರಾವ್ ಬಾಲಗೋಪಾಲ್ ಅವರು ಬಾಲಕ ಸ್ಟುಡಿ ಅಂತ ಇತ್ತು, ಬಹಳ ಒಂದು ಪ್ರಸಿದ್ಧ ವ್ಯಕ್ತಿಯವರು, ಒಳ್ಳೆ ನಾಟಕ ಈ ಸಿನಿಮಾದಲ್ಲ ಒಳ್ಳೆ ಇದು ಕಲಾವಿದರು, ಹಾಸ್ಯ ಕಲಾವಿದರು, ಹಾಸ್ಯ ಪ್ರಜ್ಞೆ ಒಳ್ಳೆದಿತ್ತು ಅವರು. ಅವರ ಸ್ಟುಡಿಯೋದಲ್ಲಿ ನಮ್ಮ ಕೆಲಸದ ಅವೇನ ತಪ್ಪು ಮಾಡಿದ್ರು ಅಂತೇಳಿ ಅವನ ಕೆಲಸ ಇತ್ತು ತೆಗೆದಾಕಿದ್ರು. ಹಾಗೆ ನಮ್ಮ ತಂದೆಯವರಲ್ಲಿ ಹೋದವರು ದಿನಾಲು ಹೋಗ್ತಿದ್ರು, ಅಲ್ಲಿ ಸಾಯಂಕಾಲ ಹೋಗಿ ಪಟ್ಟಂಗಿ ಎಲ್ಲ ಹೋಗಿ ಕುತ್ಕೊಳ್ತಿದ್ರು ಆಪ್ತಮಿತರ ಅವಕಾರ. ಹಾಗೆ ಕೇಳಿದ್ರೆ ಅಂತ ಅವನಲ್ಲಿ ಕಾಣಲಿಕ್ಕಿಲ್ಲ ಅಂತ. ಅವನಿಗೆ ನಾನು ಮೂಗದಾಳಿ ಕೊಟ್ಟೆ ಅಲ್ಲ, ಅವನಿಗೆ ಮೂಗದಾಳಿ ಕೊಟ್ಟೆ ಅಂತ ಹೇಳುವಾಗ ಅವನು ಹೊಣಗಿ ಇನ್ನೊಮ್ಮ ಕೆಲಸ ಬರಬೇಕು. ಅವನ ಕಿವಿ ನೆಟ್ಟಗೆ ಅವಾಗ ಕೂಡಲೇ ಒಳಗಿಂದ ಇಳುಕಿದೆ ನೋಡಿ, ದನಿ ನನಗೆ ಯಾವಾಗ ಮೂಗದಾಳಿ ಕೊಡುದು? ಅವ ಹೇಳಿದ ಮೂಗದಾಳಿ ಅಂದ್ರೆ ಈ ಮೂಗದಾಳಿ ಉಸಲಿ ತಿಂಡಿ ಅಂತ. ಆಗ ಇವರು ಸಂಜೀವ್ ರಾವ್ ಬಾಲಗೋಪಾಲ್ ವಿಚಲಿತರಾಗಿದ್ದು ಹೇಳಿದ ಕೊಡುವ ಮಾರಯ್ಯ ನಿನ್ಗೇತು ಮೂಗದಾಳಿ ಕೊಡುವ, ಒಂದು ದಿವಸ ಒಂದು ದಿವಸ ಕೊಡ್ಲೇಬೇಕು. ಹಾಗೆ ಈ ಮೂಗದಾಳಿ ಉಸಲಿದು ಮತ್ತೆ ಇದು ಬೆಳೀತಾ ಇದ್ದಾರೆ ಆಗಾಗ ಗದಡ್ತಾ ಇರಿ, ಯಾಕಂದ್ರೆ ಎಲ್ಲಾದ್ರೂ ತಳ ಹಾಕಿಕೊಳ್ಳೋದು. ಈಗ ಇದು ಸುಮಾರು
60% ಇಂದ 70% ಬಂದಿದೆ. ಇನ್ನು ಒಂದು 7-8 ನಿಮಿಷ ಬೇಯಲಿಕ್ಕೆ ಹಾಗೆ. ಈಗ ಇದು ನೀರು ಕಮ್ಮಿ ಆಗಿ ಬಂದಿದೆ, ನೀರು ಈಗ ಆವಿಯಾಗಿ ಮೇಲೆ ಒಂದು ರೀತಿ ತೇವಾಂಶ ಇಲ್ಲದೆ ಇರ್ತದೆ, ಒಣಗಿ ಬರ್ತಿದೆ. ಆಗ ಮುಚ್ಚಿ ನಾವು ಸಣ್ಣ ಉರಿಯಲ್ಲಿ ಮತ್ತೆ ಕೊನೆ 7-8 ನಿಮಿಷ ಇಡು. ಆಗ ಕರೆಕ್ಟ್ ಆಗಿ ಈಗ ಸಾಧಾರಣ ಆಗಿದೆ, ಮುಚ್ಚಬಹುದು. ಮುಚ್ಚಿ ಉರಿ ಸಣ್ಣದ ಮಾಡಿ ಇಡು. ಅದರಷ್ಟೇ ಬೇಯಿಸಿದ್ರು ಸಣ್ಣ ಉರಿಯಲ್ಲಿ ಒಂದು 7-8 ನಿಮಿಷ ಬೇಯಿಸಿದ್ರೆ ಕರೆಕ್ಟ್ ತಯಾರಾಗಿರುತ್ತೆ. ಬೇಳೆ ಬೆಂದ ತಕ್ಷಣ ನಾನು ಬಂದು ಮಾಡಿ ಪಾತ್ರೆಯನ್ನು ಈಚೆ ಇಟ್ಟೆ, ಯಾಕಂದರೆ ಬಿಸಿ ಸ್ಟೌವ್ನ ಮೇಲೆ ಇಟ್ಟರೆ ಇನ್ನೂ ಜಾಸ್ತಿ ಬೇಯುತ್ತದದು. ಹಾಗೆ ಪಾತ್ರೆಯನ್ನು ಈಗ ಸೈಡಿಗೆ ಇಟ್ಟು ಇದರ ಮುಚ್ಚಳ ತೆಗೆದು ನೋಡುವ ಹೇಗಾಗಿದೆ. ಈಗ ಬೇಳೆ ಉದುರಿ ನೋಡಿ ಹೇಗೆ ಒಳ್ಳೆ ಉದುರುದುರಾಗಿ ಬಂದಿದೆ, ಒಳ್ಳೆ ಬೆಂದಿದೆ. ಇನ್ನು ಒಂದು ಇದಕ್ಕೆ ವಸ್ತು ಹಾಕಲಿಕ್ಕೆ ಬಾಕಿ ಉಂಟು, ಅದಂದರೆ ಇಂಗಿನ ನೀರು. ನಮಗೆ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಹಿಂಗ್ ಅಂದರೆ ಭಾರಿ. ಹಾಗೆ ನಾನು ಒಂದು ಸುಮಾರು 1/2 ಚಮಚ ಹಿಂಗಿನ ನೀರು ಹಾಕ್ತೀನಿ ಇದಕ್ಕೆ. ಆಗ ಒಳ್ಳೆ ಘಮ ಘಮ ಪರಿಮಳ ಬರ್ತದೆ. ಹಾ ಮಹೇಶ್ ನೋಡಿ, ನಾನು ಈಗ ಎಣಿಸ್ತಾ ಇದ್ದೆ ಹೆಸರು ಬೇಳೆ ಉಸಲಿ ತಯಾರಾಗ್ತಾ ಉಂಟು, ಇನ್ನು ತಿನ್ನಲಿಕ್ಕೆ ಯಾರಾದ್ರೂ ಬೇಕಲ್ಲ ಅಂತ. ಅದಕ್ಕಾಗಿ ನಾನು ಮಾಡಿದ್ದು ಉಸಲಿ ನಾನೇ ತಿಂದ್ರೆ ಅದು ಸರಿಯಲ್ಲ, ಅದು ಟೇಸ್ಟ್. ಹಾ ಬನ್ನಿ ಬನ್ನಿ ಮಹೇಶ್, ಬನ್ನಿ ಬನ್ನಿ ಒಳಗೆ ಬನ್ನಿ. ಒಳ್ಳೇದಾಯ್ತು ನೀವು ಬಂದದ್ದು. ನೋಡಿ, ನಮ್ಮ ದೋಸ್ತಿ ಮಹೇಶ್ ನಾಯ್ಕ ಒಬ್ಬ ಪತ್ರಿಕೋದ್ಯಮಿ, ಮಂಗಳೂರು ಟುಡೇ ಪತ್ರಿಕೆಯ ಸಂಪಾದಕ ಬರ್ತಾ ಇದ್ದಾರೆ. ಅವರು ಒಂದು ಬಾರಿ ತಿಂಡಿ ಪ್ರಿಯ ಹುಡಿ ಅಂತ ಹೇಳ್ಬೋದು. ಏನ್ ಮಾಡ್ತಿದ್ದೀರಿ? ಆ ಇದು ಮಹೇಶ್, ನಮ್ಮ ಭಾಷೆಯಲ್ಲಿ ಮುಗದಳಿ ಅಂತ ಹೇಳ್ತೇವಲ್ಲ, ಮುಗದಳಿ ಅಮ್ಮ ಮಾಡ್ತಿದ್ದು ಹೆಸರು ಬೇಳೆ. ಹೌದು ಅಲ್ಲ, ನಿಮ್ಗೆ ನೀವು ಆಚೆ ಪಾಸ್ ಆಗುವ ಮೇಲೆ ಹೋಗ್ತಾ ಇದ್ದೆ, ಆಗ ಇಲ್ಲಿ ಒಳ್ಳೆ ಘಮ ಘಮ ಬರ್ತಾ ಇದೆ. ಅದಕ್ಕೊಂದು ಕಾರಣ ಉಂಟು. ಅದಕ್ಕೇನಂದ್ರೆ ಎಣ್ಣೆ ತೆಂಗಿನ ಎಣ್ಣೆ ನಾವು ಉಪಯೋಗಿಸೋದು ಕೃಷ್ಣ ಮಿಲ್ದು 1914 ಓಲ್ಡ್ ಬಂದರಲ್ಲಿ ತಂದೆಯವರ ಟೈಮಿಂದ ಬಂದರಲ್ಲಿ. ಹೌದೌದು, ನಮ್ಮ ತಂದೆಯವರ ಟೈಮಿಂದ ಇದನ್ನು ಉಪಯೋಗಿಸೋದು ನಾವು. ಕಲರ್ ಪ್ಯೂರ್ ಇದೆ. ಹೌದೌದು, ಒಳ್ಳೆ ನೀರಿನ ಹಾಗೆ ತಿಳಿಯಾಗಿದೆ. ಮತ್ತೆ ಹಾಗೆ ನಾನು ತೆಂಗಿನ ಎಣ್ಣೆ ಬೇರೆ ಅಲ್ಲ, ಅದೆಲ್ಲ ಇದೆಲ್ಲ ತೆಂಗಿನ ಎಣ್ಣೆ ಬೇರೆ ಬೇರೆ ಟೈಪ್. ಇದು ಪ್ರೀಮಿಯಂ ನಾನು ನಿಮ್ಗೆ ತೋರಿಸಿದ್ದು. ಇದು ಆರ್ಡಿನರಿ 1/2 ಲೀಟರ್ 1 ಲೀಟರ್ ಇದು ಪ್ಯಾಕ್ ಬರ್ತದೆ. ಹಾಗೆ ಇದು ಸಹ ತೊಟ್ಟೆ ಅವರದಲ್ಲಿ ಡೊಂಗರಕೆರೆ ನಮ್ಮ ಹಳೆಮನೆ ಹತ್ರ ಒಂದು ಅಂಗಡಿ ಇದೆ. ಕರೆಕ್ಟ್ ಕರೆಕ್ಟ್, ಅವ್ರದ್ದುಂಟು ಅಲ್ಲಿ. ಮತ್ತೆ ನಿಲ್ಲ ಬಂದರಲ್ಲುಂಟು ಅನ್ಸಾರಿ ರೋಡ್ ಅಲ್ಲಿ. ಹಾಗೆ ಮತ್ತೆ ಇದು ತೊಟ್ಟೆ ನೋಡಿ, 1 ಲೀಟರ್ 1/2 ಲೀಟರ್ ತೊಟ್ಟೆ ಸಹ ಬರ್ತದೆ. ಹೌದು, ಎಲ್ಲ ಸುಧಾರಣೆ ಸುಮಾರಾಗಿದೆ. ಮುಂಚೆ ನಾವು ಡಬ್ಬೆಯಲ್ಲಿ ತರದಿ ಅಲ್ಲ, ಮೊನ್ನೆ ಮೊದಲು ದೊಡ್ಡ ದೊಡ್ಡ ಡಬ್ಬೆ ನೆನಪಿದೆ ಸಣ್ಣ ಚಿಕ್ಕದಿರುವಾಗ ಎಲ್ಲ. ನಮ್ಮ ತಂದೆಯವರ ಟೈಮಲ್ಲಿ ಈ 3 ಕಿಲೋವಾಗ ಲೀಟರ್ ಅಲ್ಲ, 3 ಕಿಲೋ ಡಬ್ಬಿ ತರದು, ಖಾಲಿ ಡಬ್ಬಿ ಕೊಟ್ಟು ಕಳಿಸೋದು ಮನೆಯಿಂದ. ಅಲ್ಲಿ ಹೋದ್ರೆ ಅವ್ರು ಅದರಲ್ಲೇ ತುಂಬಿಸಿ ಎಣ್ಣೆ, ಅದಕ್ಕೆ ಮುಚ್ಚಳ ಹಾಕಿ ಈ ಸೀಲ್ ಮಾಡಿ ಸೀಲ್ ಮಾಡಿ ಕೊಡ್ತಿದ್ರು. ನಾವು ಮುಂಬೈಗೆ, ನಮ್ಮ ಶಿವಮೊಗ್ಗಕ್ಕೆ, ಬೆಂಗಳೂರಿಗೆ ಎಲ್ಲ ನಮ್ಮ ಸಂಬಂಧಿಕರಿಂದ ಕಳಿಸಿದ್ರು. ಆಗ ತಂದೆಯವರು ಎಲ್ಲರಿಗೆ 3 ಕಿಲೋದು ರೌಂಡ್ ಸೀಲ್ ಆಗಿ. ಹೌದು ಹೌದು, ಎಲ್ಲರಿಗೆ ಕಳಿಸಿದ್ರು. ಹಾಗೆ ಇತ್ತು ತಂದೆಯವರ ಕಾಲ. ತಂದೆಯವರ ಪೇಪರ್ ಅಲ್ಲಿ ಅವರ ಅಡ್ವರ್ಟೈಸ್ಮೆಂಟ್ ಬಂದಿದೆ, ನಾನು ತೋರಿಸ್ತೇನೆ ಅಡ್ವರ್ಟೈಸ್ಮೆಂಟ್. ಹೌದು, ಹಾಗೆ ನೀವು ಅಂದ್ರೆ ನೀವು ಸಹ ಒಂದು ಪತ್ರಿಕೋದ್ಯಮಿ, ಅದಕ್ಕೆ ನಾನು ನಿಮ್ಗೆ ಹೇಳುದು. ಮಹೇಶ್ ಬಾರಿ ಈಗ ನೀವು ಬಂದದ್ದು ಬಾರಿ ಖುಷಿ ಆಯ್ತು. ಅದೇ ಈಗ ಮುಗದಳಿ ಉಸಲಿ ಮಾಡಿ ನಾನು ಕಾಯ್ತಾ ಇದ್ದೆ ಯಾರಾದ್ರೂ ಬಂದ್ರೆ ತಿನ್ನಿಸುವ, ಯಾಕಂದ್ರೆ ನಾನು ಮಾಡಿದ್ದು ನಾನು ಒಳ್ಳೇದುಂಟು. ಅದೇ ನಾನು ಮಾಡಿದ್ದು ತಿಂಡಿ ನಾನೇ ತಿಂದ್ರೆ ಅದಕ್ಕೆ ಇದಿಲ್ಲ ಚಂದಲ್ಲ ಅದು. ಅದಕ್ಕೋಸ್ಕರ ಈಗ ನೋಡಿ ಸ್ವಲ್ಪ ನಿಮ್ಗೆ ಸ್ಯಾಂಪಲ್ ಕೊಡ್ತೇನೆ. ಮುಗದಳಿ ಉಸಲಿ ಅಂದ್ರೆ ಗ್ರೀನ್ ಗ್ರಾಮ್ ಅಲ್ಲ, ಗ್ರೀನ್ ಗ್ರಾಮ್. ಹೌದು, ಹೆಸರುಬೇಳೆ, ಹೆಸರುಬೇಳೆ ಉಸಲಿ ನೋಡಿ. ಇದು ಇನ್ನು ಸಹ ಉದುರುದುರಾಗಿ ಬರ್ತದೆ. ನಾನು ಇವಾಗ ಸ್ವಲ್ಪ ಇದು ಮಾಡಿದ್ದೇನೆ ನೋಡಿ, ಟೇಸ್ಟ್ ನೋಡಿ. ನಿಮ್ಗೆ ರುಚಿ ಆಯ್ತು ಅಂತಂದ್ರೆ ಮತ್ತೆ ಇನ್ನು ಗ್ರೀನ್ ಗ್ರಾಮು ಮತ್ತೆ
ಹೌದು, ಅದು ನಾನು ಹೇಳ್ತೇನೆ ಅದಕ್ಕೆ ಹಾಕುವ ಸಾಮಗ್ರಿ ಕೊನೆ ಹೇಳ್ತೇನೆ. ಆಗೊಮ್ಮೆ ಹೇಳಿದೆ ನಾನು ಕೊಕೊನಟ್. ಹೌದು, ಇದರಲ್ಲಿ ಏನಂದ್ರೆ ಈ ಹೆಸರು ಬೇಳೆ ಒಂದು ತೊಳೆದು 30 ನಿಮಿಷ ನೆನೆಸಿಡ್ತೇನೆ ನಾನು ನನ್ನ ಮೆಥಡ್. ಇದನ್ನ ಪಲಾವ್ ಮಾಡಿದಾಗೆ ಮಾಡ್ತೇನೆ. ಮತ್ತೆ ಅದಕ್ಕೆಲ್ಲ ಒಗ್ಗರಣೆ ಸಾಮಾನು, ಸಾಸಿವೆ, ಮತ್ತೆ ಕರಿಬೇವು ಕೊಚ್ಚಲು, ಕಾಯಿ ಮೆಣಸು ಅದರ ಹಸಿ ಮೆಣಸು ಅದರ ಕೊಚ್ಚಲು, ಮತ್ತೆ ತೆಂಗಿನಕಾಯಿ ತುರಿ, ಶುಂಠಿ ಶುಂಠಿ ಸಪೂರ ಕೊಚ್ಚಲು, ಒಂದೊಂದು ಸಪೂರ ಅಂದ್ರೆ ಬಾಯಿಗೆ ಬರಬಾರದು ಶುಂಠಿ, ಒಳ್ಳೆ ಆಗುತ್ತೆ ಅದರ ಪರಿಮಳಕ್ಕೆ ಮಾತ್ರ, ಮತ್ತೆ ಟೇಸ್ಟಿ ನೋಡ್ತೇನೆ. ಅದಾಕುದು ಮತ್ತೆ ಉಪ್ಪು ಮತ್ತೆ ಸಕ್ಕರೆ ಹಾಕ್ತೇನೆ ನಾನು, ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡುದು, ಮತ್ತೆ ಲಾಸ್ಟಿಗೆ ಹಿಂಗು ಒಳ್ಳೆ ಹಿಂಗ ನೋಡಿ ಹೇಗಾಗಿದೆ ಅಂತ. ನೀವು ಕರೆಕ್ಟ್ ಒಪಿನಿಯನ್ ಕೊಡ್ಬೇಕು, ಏನು ಹೆಚ್ಚು ಕಮ್ಮಿ ಆದ್ರೆ ಹೇಳ್ಬೇಕು ನನಗೆ. ಸ್ವಲ್ಪ ಬೇಯಬೇಕಿತ್ತ, ಬೇಯದ ಕಮ್ಮಿ ಆಯ್ತ, ಜಾಸ್ತಿ ಆಯ್ತ, ಅದು ಹೇಳ್ಬೇಕು. ಬಾರಿ ಒಳ್ಳೇದಾಗಿದೆ. ಹೌದಾ? ಅಲ್ಲ ಮಾಡಿದ ಅಮ್ಮ ಮಾಡಿದ ಹಾಗೆ ಹಾಕಿದ್ದೆ. ಹೌದಾ? ಇದೆಲ್ಲ ಬ್ಯಾಲೆನ್ಸ್ ಡ್ರೈ ಆಗ್ಬೋದು ಅಷ್ಟೇ. ಇನ್ನೂ ಸಹ ಅಂದ್ರೆ ಇವತ್ತು ನಾನು ಹೇಳಿದ್ರಿಂದ ಸ್ವಲ್ಪ ನಾನು ಮುದ್ದೆ ಜಾಸ್ತಿ ಮಾಡಿದೆ, ಸ್ವಲ್ಪ ಹೊತ್ತು ಇಲ್ಲಿ ಇಡುವ. ಇನ್ನೂ ಇನ್ನೂ ಉದುರುದ್ರಾಗಿ ಬರ್ತದೆ, ಇನ್ನೂ ಡ್ರೈ ಆಗಿ ಬರ್ತದೆ, ಸ್ವಲ್ಪ ಡ್ರೈ ಆಗಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು. ಇವತ್ತಂದ್ರೆ ನಾನು ಎಂತದ ಮೆಜರ್ ಮಾಡಿ ಹಾಕಿದ್ದೆ, ಅಂದಾಜಿಗೆ ಹಾಕಿದ್ದೆ. ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಆದ್ರೆ ನಮ್ಮ ಅಮ್ಮ ಮಾಡುವಾಗ ಮುದ್ದೆ ಮಾಡ್ತೇವೆ ಸ್ವಲ್ಪ, ಹಾಗೆ ನಾನು ಅದೇ ಎಷ್ಟು ಬಾರಿ ಹೇಳುದು. ಹಾಗೆ ಇದು ನಾವು ಇದಕ್ಕೆಲ್ಲ ಕೃಷ್ಣಾಷ್ಟಮಿಗೆಲ್ಲ ಮಾಡ್ತೇವೆ ಪೂಜೆಗೆ, ಅದು ನೈವೇದ್ಯಕ್ಕೆ ಇಡ್ತಾರೆ. ಹೌದು, ಇದೊಂದು ಬೇಕೇ ಬೇಕು. ನಾನು ಚಿಕ್ಕದಿರುವಾಗ ಅಮ್ಮ ಎಲ್ಲ ತುಂಬಾ ಮಾಡ್ತಾರೆ, ಹೆಸರು ಬೇಳೆ ಅದ್ನೇ ಬೇಕೇ ಬೇಕು. ಹಾಗೆ ನಮ್ಮಲ್ಲಿ ಒಂದು ಕೊಂಕಣಿ ನಮ್ಮ ಭಾಷೆ ಮುಗದಾಳಿ ಅಂದ್ರೆ ಕಾಮಿಕ್ ಅಲ್ಲ. ಹಾಗೆ ನಾನು ಹೇಳಿದೆ, ಯಾರನ್ನಾದ್ರೂ ಕೆಲಸದಿಂದ ತೆಗೆಯುದು ಅಥವಾ ಯಾರನ್ನಾದ್ರೂ ಓಡಿಸುದು ಬೇಡ ಅಂತಾದ್ರೆ ಮುಗದಾಳದಿಲ್ಲ, ಆಗ ಮುಗದಾಳಿ ಕೊಟ್ಟೆ, ಉಸ್ಲಿ ಕೊಟ್ಟೆ ಅಂದೇಳಿ ಅದಾಗ ಹೇಳಿದೆ ನಾನು ವೀಕ್ಷಕರಿಗೆಲ್ಲ. ಹೇಳಿ ಸಾಕತ್ತೆ. ಹಾಗೆ ಮಹೇಶ್ ನಾಯಕ್ ಇವತ್ತು ಬಂದ್ರು ನಮ್ಮ ದೋಸ್ತಿ, ಕರೆಕ್ಟ್ ಆದ ಟೈಮಿಂಗ್ ಇಲ್ಲೇನೋ ಪಾಸ್ ಆಗಿ ಹೋಗ್ತಿದ್ರೆ ಅಂದ್ರೆ ಅವರ ಮನೆಯಲ್ಲಿ ಹತ್ತಿರವೇ ಸ್ವಲ್ಪ ಆಚಿದ್ದಾರೆ, ಒಂದು 2 ರಸ್ತೆ ಆಚಿದ್ದಾರೆ. ನಾವು ಆಗಾಗ ಸಿಕ್ಕದೆಲ್ಲ ಉಂಟು. ಹಾಗೆ ಫುಡ್ಡಿದೆಲ್ಲ ಸ್ಯಾಂಪಲ್ ಎಲ್ಲ ಮುಂಚೆ ತುಂಬ ಹಂಚಿದ್ದೆ ಅವರಿಗೆ, ಮತ್ತೆ ಇತ್ತೀಚೆಗೆ ನಾವು ಹೆಚ್ಚು ಸಿಗ್ಲಿಕ್ಕೆ ಆಗಲಿಲ್ಲ. ನಾನು ಮೊನ್ನೆ ಯೋಚನೆ ಮಾಡ್ತೀನಿ, ನಿಮ್ದೇನು ಸ್ಯಾಂಪಲ್ ಬರದೇ ತುಂಬ ಟೈಮ್ ಇನ್ನು ಇನ್ನು ನೋಡಿ, ಇನ್ನು ಡೈಲಿ ಸ್ಯಾಂಪಲ್ ಇರ್ತದೆ, ಯಾಕಂದ್ರೆ ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಮಾಡ್ತಾ ಇರ್ತದಲ್ಲ. ಇದೇನು ಕಾರ್ಯಕ್ರಮ ಇದು? ಇದು ಉಡುಪಿ ರಾಜ್ ಪಾಕಲೋಕ ಅಂತೇಳಿ ಯೂಟ್ಯೂಬ್ ಕುಡುಪಿ ರಾಜ್ ಕರಂದವ ಚಾನಲ್ ಮಾಡ್ತೇವೆ. ಹಾಗೆ ಕರೆಕ್ಟ್ ಆದ ಟೈಮಿಗೆ ಚೇಂಜ್ ಮಾಡ್ಲಿಕ್ಕೆ ಮಹೇಶ್ ನಾಯ್ಕ್ ಬಂದ್ರು, ಮತ್ತೆ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂದು ಭಾರಿ ಖುಷಿ ಆಯ್ತಂಗೆ, ಯಾಕಂದ್ರೆ ಇಲ್ಲ ಭಾರಿ ಭಾರಿ ಅಮ್ಮ ಮಾಡಿದಾಗಿದೆ ಅಂತ. ಅದು ಅದಕ್ಕಿಂತ ದೊಡ್ಡ ಪಾರಿತೋಷಿಕ ನನಗೆ ಇಲ್ಲ ಬೇರೆ, ಯಾಕಂದ್ರೆ ಅವ್ರ ಅಮ್ಮ ಅಂದ್ರೆ ಎತ್ತಿದ ಕೈ ಅಡುಗೆಯಲ್ಲಿ. ಪಾಪ ಇತ್ತೀಚೆಗೆ ಅವರನ್ನು ನಾವು ಕಳ್ಕೊಂಡೆವು, ತೀರಿ ಹೋದ್ರು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗೆ ಅವರು ಮೋಕ್ಷ ಸಿಕ್ಕಿದ್ದ ಅವರಿಗೆ, ತಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಆದರೆ ಇವರಿದ್ದಾರೆ ನಮ್ಮೊಟ್ಟಿಗೆ. ಸೊ ಆ ನೆನಪಲ್ಲಿ ಇದೆಲ್ಲ ಒಂದು ತಿನ್ನಿಸುವ ಯೋಗ ನನಗೆ ಸಿಕ್ಕಿದ್ದು ಮತ್ತೆ. ಹಾಗೆ ಮಹೇಶ್ ತುಂಬ ಧನ್ಯವಾದಗಳು ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿದ್ದಕ್ಕೆ. ಯಾಕೆಂದ್ರೆ ಹೀಗೆ ಒಳ್ಳೆ ಬಾಯಿ ರುಚಿ ಇದ್ದವರು ನಮಗೆ ಸಿಕ್ಕುದು ಕಮ್ಮಿ. ನಾವು ಸಿಕ್ಕಿ ಸಿಕ್ಕಿದವರನ್ನೆಲ್ಲ ಕರೆದು ನೋಡಿ ರುಚಿ ನೋಡಿ ಅಂತ ಹೇಳುದಿಲ್ಲ. ನಾವು ಒಳ್ಳೆ ವ್ಯಕ್ತಿಯನ್ನು ಇದು ಮಾಡಿ ಹೇಳುದು. ಇವತ್ತೇನು ಯೋಗ ಇತ್ತು, ಹಾಗಾಗಿ ನಿಮ್ಗೆ ಹೇಳದಿದ್ರು ನೀವು ಬಂದ್ರಿ ಇಲ್ಲಿಗೆ, ಅದೊಂದು ಭಾರಿ ಖುಷಿ ಆಯ್ತು. ಹಾಗೆ ಧನ್ಯವಾದಗಳು ಮಹೇಶ್. ಇದು ಹೇಗಿತ್ತು ಹೆಸರು ಬೇಳೆ ಉಸ್ಲಿ ಹೇಗಿತ್ತು ಅಂತ ನೀವು ಸಹ ಮಾಡಿ ನೋಡಿ, ಬಹಳ ಸುಲಭ ಉಂಟು, ಸರಳ ಉಂಟು ವಿಧಾನ. ಮತ್ತೆ ಹೆಚ್ಚು ಸಾಮಗ್ರಿ ಬೇಡ, ಹೆಚ್ಚು ಟೈಮ್ ಹೋಗೋದಿಲ್ಲ, 15-20 ನಿಮಿಷ ಸಾಕು ನಿಮಗೆ. ಹಾಗೆ ನನ್ನ ಹಾಗೆ ಕತೆ ಹೇಳ್ತಾ ಹೇಳ್ತಾ ಮನೆಯವರೊಟ್ಟಿಗೆ ಮಾತಾಡ್ತಾ ಇದನ್ನು ತಯಾರಿಸಿ ತಿಂದು ನೋಡಿ ಮತ್ತೆ ಹೇಗಾಗಿದೆ ಅಂತ ಹೇಳಿ ಬರ್ತೇನೆ. ನಮಸ್ಕಾರ, ಇನ್ನೊಮ್ಮೆ ಇನ್ನೊಂದು ಖಾದ್ಯ ಪರಿಚಯಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚಾನೆಲ್ ವೀಕ್ಷಿಸಿ ಮತ್ತೆ ನಿರೀಕ್ಷಿಸಿ. ಉಡುಪಿ ರಾಜ್ ಪಾಕಲೋಕ.